ಒಬ್ಬ ಇವಾಗಲಾದ್ರೂ ಅಟ್ಲೀಸ್ಟ್ SIT ಫಾರಂ ಆಗಿದೆಯಲ್ಲ, SIT ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು. ಮುನಿರತ್ನ 5 ಕೋಟಿ ಕೊಟ್ಟಿದ ಆಫರ್ ನಿಜಾನಾ? ಆಮೇಲೆ ಏನು ತಪ್ಪಿಲ್ಲ ಅಂದರೆ 5 ಕೋಟಿ ಆಫರ್ ಯಾಕೆ ಮಾಡ್ದ ಪೊಲೀಸರಿಗೆ, ಯಾಕೆ ಮಾಡ್ದ? ಈಗ ರಿವೀಲ್ ಮಾಡಿಲ್ಲ ಅಂದರೂ SIT ಮುಂದೆ ರಿವೀಲ್ ಆಗುತ್ತೆ. ಬಿಕಾಸ್ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ, BK ಸಿಂಗ್ ನೇತೃತ್ವದಲ್ಲಿ SIT ಫಾರಂ ಮಾಡಿದ್ದಾರೆ. ಅದರ ಮುಂದೆ 100% ನಿಜ ಗೊತ್ತಾಗುತ್ತೆ, ಮುನಿ 5 ಕೋಟಿ ಕೊಟ್ಟಿದ್ದಂತ. ಬಿಕಾಸ್ ಇವನ್ ಒನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ಅಪೀಲ್ ಹಾಕಿದ್ವಿ, ಐ ಥಿಂಕ್ ಸರ್ಕಾರ ಆದೇಶ ಮಾಡಿದೆ. ಇದು ಜನಗಳಿಗೋಸ್ಕರ ಮಾಡಿರೋ ಆದೇಶ, ನನಗೋಸ್ಕರ ಮಾಡಿರೋ ಆದೇಶ ಅಲ್ಲ. ಬಟ್ ಐ ಆಮ್ ಶ್ಯೂರ್ ಮುನಿ ಅಲ್ಲಿ 5 ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ನೋ ಮರ್ಸಿ ಫಾರ್ ಮುನಿ. ಏನಕ್ಕೆ ಅಂತಂದರೆ ಆತನ ಪಾಪದ ಕೂಡ ತುಂಬಿದೆ, ಒಂದೆರಡಾಗಿದೆ ಬಿಟ್ಬಿಡ್ಬೋದಾಗಿತ್ತು ಹಾಳಾಗಿ ಹೋಗಲಿ ಅಂತ, ಪಾಪದ ಕೂಡ ತುಂಬಿದೆ. ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇನ್ ಟು ಟಾಸ್ಕ್. ಸೊ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಇದೆ, ಮಾಡ್ತಾ ಇದೆ ಸರ್ಕಾರ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್, ದರ್ಶನ್ ಫ್ಯಾನ್ಸ್ ಗೋಡುಗಳು ನೋಡೋಕ್ಕಾಗ್ತಾ ಇಲ್ಲ. ಸುಮಾರು ಒಂದು 2-3 ಲಕ್ಷ ಮೆಸೇಜ್ ಇದೆ ನನಗೆ, ಓದೋಕ್ಕಾಗಿಲ್ಲ. ಇಲ್ಲೇ ಮೊಬೈಲಲ್ಲಿದೆ, ಯಾವನ ಫ್ರೀ ಇದ್ರೆ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಒಂದು 3 ಲಕ್ಷ ಮೆಸೇಜ್ ಇದೆ. ಐ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಾಂಟಮ್. ಎಷ್ಟೋ ಜನ ಹೇಳಿದ್ದಾರೆ ನಮಗೆ ಬಸ್ ಚಾರ್ಜ್ ಕಾಸೆಲ್ಲ ಬರೋಕ್ಕಾಗಲ್ಲ ಸರ್, ಬೇಡಬೇಡಿ ಅಂತ. ಸಿ, ಇಲ್ಲಿ ಪ್ರೊಟೆಸ್ಟ್ ನಾನು ಮಾಡ್ತೀನಿ ಬೇಕಾದ್ರೆ 10 ಜನ ಸಾಕು ನಮಗೆ. ನಾನು ಹೇಳಿದ್ದೆ 10 ಜನ ಸಾಕು ಅಂತ, 10 ಜನ ಅವ್ರಿಗೆ ಸಾಕು. ಈ ಪ್ರೊಟೆಸ್ಟ್ ಅಂದರೆ 1000 ಜನ ನೋಡ್ಕೊಂಡು ಶೋ ಮಾಡೋಕ್ಕಂತೂ ನಾವು ಬಂದಿಲ್ಲ. ವಿ ವಾಂಟ್ ದಿಸ್ ಟು ಹ್ಯಾಪನ್. ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ, ಪ್ರೊಟೆಸ್ಟ್ ಕೂಡ ಮಾಡಿಲ್ಲ. ಈ ಗಾಟ್ ರಿಲೀಸ್. ಸಿ, ದಾಟ್ಸ್ ಅ ಪವರ್ ಆಫ್ ಎ ಕಾಮನ್ ಮ್ಯಾನ್, ದಾಟ್ಸ್ ಅ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನದ ತಾಕತ್ತು ಸತ್ಯವಾಗಿದ್ದರೆ ಪ್ರತಿಯೊಬ್ಬರಿಗೂ ಸಂವಿಧಾನ ಜೊತೆಲಿ ನಿಂತ್ಕೊಡುತ್ತೆ. ನೀನು ಅಸತ್ಯದಂದಿದ್ದರೆ ಮುನಿ ಥರ ಕೊನೆಯಲ್ಲಿ ನಾಶ ಆಗ್ತಾರೆ, ಮುನಿ ನಾಶ ಆಗ್ತಾನೆ. ಈ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ದ ಸಿಸ್ಟಮ್, ಸಿಸ್ಟಮ್ಯಾಟಿಕಲಿ, ಲೀಗಲಾಗಿ. ನಾವ್ಯಾರು ಅವನನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಆ್ಯಂಡ್ ವಿ ಡೋಂಟ್ ಬಿಲೀವ್ ಇನ್ ದಟ್. ಅಹಿಂಸೆದಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಆಮೇಲೆ ಆ್ಯಂಡ್ ವಿ ಬಿಲೀವ್ ಇನ್ ದ ಸಿಸ್ಟಮ್. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಇಬ್ಬರಲ್ಲೂ ನಂಬಿಕೆ ಇದೆ. ಅದು CBI ಆಗಿರ್ಬೋದು ಅಥವಾ ನಮಗೇನೂ ಇಲ್ಲ, ಎಲ್ಲ ತನಿಖಾಧಿಕಾರಿಗಳೇ. CBI ಅಂತಂದರೆ ಮುಫ್ತಿನಲ್ಲಿ ಇರ್ತಾರೆ, ನಮ್ಮ ಪೊಲೀಸರು ಅಂದರೆ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಇಬ್ಬರಿಗೂ ಒಂದೇ ಬ್ರೇನೇ, ಇಬ್ಬರಿಗೂ ಏನು ಸ್ಪೆಷಲ್ ಜೇಮ್ಸ್ ಬಾಂಡ್ ಥರ ಏನಿಲ್ಲ. ಬಟ್ ವಾಟ್ ಎವರ್ ACP ಚಂದನ್ ಹ್ಯಾಸ್ ಡನ್, ಈ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ತುಂಬ ಒಂದು ತನಿಖೆ ಮಾತ್ರ, ದರ್ಶನ್ ಐ ಮೀನ್ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಬಟ್ ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಹೋಗ್ಬೇಕಂತ ಟಾರ್ಗೆಟ್. ಎಸ್ ಸರ್, ಎನಿ ಕ್ವೆಶ್ಚನ್? ಈ ಸಂಬಂಧಪಟ್ಟಂತೆ ನೀವು ಕಮಿಷನರ್ ಆಗಲಿ ಸಂಪರ್ಕ ಮಾಡಿದ್ದೀರಾ? ಸರ್, 4 ಡೇಸ್ ಮುಂಚೆನೇ ನಾನು ಇಮೇಲ್ ಹಾಕಿದ್ದೀನಿ. ಇಟ್ ಯಸ್ ರಿಸೀವ್. ಏನು ಹೇಳಿದ್ದಾರೆ ಅವರು? ಏನು ರಿಪ್ಲೈ, ನನಗೇನು ರಿಪ್ಲೈ ಬಂದಿಲ್ಲ. ಬಟ್ ಐ ಆಮ್ ಶ್ಯೂರ್ ಇಟ್ ಇಸ್ ಅದು ಆ್ಯಕ್ಷನಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದು ಮುಂದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇಟ್ಸ್ ವರ್ಕಿಂಗ್. ಅದಕ್ಕೋಸ್ಕರ SIT ಫಾರಂ ಆಗಿತ್ತು. ಸರ್, ನೀವು ಹೇಳಿದ್ರಿ 9 ಗಂಟೆಗೆ ಬರ್ತೀನಿ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ ಸೋಷಿಯಲ್ ಮೀಡಿಯಾ. ಹಾಂ ಹಾಂ ಹಾಂ. ನೀವು ಬಂದಿದ್ದು ತುಂಬ ಲೇಟ್ ಆಯಿತು. ಇಲ್ಲ ಸರ್, ಹಿಂಗೆ ಸೆಂಟ್ರಲ್ ಇದೇ ಥರ ಯಾವುದೋ ಇದೇ ಸಂಬಂಧಪಟ್ಟಂಗೆ ಒಂದು 2-3 ಕೇಸ್ಗಳಲ್ಲಿ ಫೋನ್ಗಳು ತಗೊಳಕೊಂಬಿಟ್ಟೆ. ಐ ಆಮ್ ಸಾರಿ, ನಿಮಗೆ ಕ್ಷಮೆ ಇರಲಿ. ಅದೊಂದು ಒಂದು ವಿಡಿಯೋ ಮಾಡ್ಬೇಕಾಯ್ತು, ಇಷ್ಟು ಗಂಟೆ ಬರ್ತೀನಿ, ಲೇಟ್ ಆಯ್ತು. ಇಲ್ಲ, ನನ್ನ ಮೊಬೈಲ್ ಇದು ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿತ್ತು. ಐ ಆಮ್ ಸಾರಿ, ಅದೇ ಕೇಳಿದ್ದು ಬಂದ ತಕ್ಷಣ ನಾನು ಅಪಾಲಜಿ ಕೇಳ್ಕೊಂಡೆ. ಐ ಆಮ್ ದಯಮಾಡಿ ಕ್ಷಮಿಸಿ ನನಗೆ. ನಾವೆಲ್ಲ ಬಡವ್ರ ಮಕ್ಕಳು, ನಮಗೆಲ್ಲ ಯಾವುದು ಇನ್ನೋವಾ ಕಾರು ಇಲ್ಲ, ಡ್ರೈವರು ಇಲ್ಲ, ಗನ್ಮೆನೂ ಇಲ್ಲ, ಏನೇ ಮಾಡ್ಕೊಂಡ್ರು ಒಬ್ಬರೇ ಬಗ್ಗೆ. ನಾನು ಗಾಡಿನಲ್ಲಿ ಬೈಕಲ್ಲಿ ಒಬ್ಬನೇ ಬಂದೆ, ನೀವು ನೋಡ್ಬೋದು. ಇಷ್ಟು ಘಟಾನುಘಟಿಗಳನ್ನು ಬೀದಿಗೆ ತಗೊಂಡು ಬಿಟ್ಟಿದ್ದೀನಿ, ಬೈಕಲ್ಲಿ ಓಡಾಡ್ತೀನಿ. ನನಗೇನು ಭಯ ಇಲ್ಲ, ಯಾಕಂದರೆ ನಾವು ನಿಮ್ಮ ಥರನೇ. ಈಗ ನೀವು ಅಷ್ಟೇ ಘಟಾನುಘಟಿಗಳನ್ನ ಫೋಟೋ ಹಿಡಿತೀರಾ, ಗನ್ಮೆನ್ ಹಾಕೊಂಡು ಓಡಾಡ್ತೀರಾ? ಹೋದ್ರೆ ಊಟರಾಜ್ ಹೋದ್ರೆ ಹೋಗ್ಲಿ, ಸಮಾನಿಸ್ ಏನಿಲ್ಲ. ಹಂಗಾಗಿ ಹೇಳಿದ್ರಿ, ಲಕ್ಷ ಅದಕ್ಕೆ ಸುಮಾರು 3 ಲಕ್ಷ ಮೆಸೇಜ್ ಬಂದಿದೆ ಫ್ಯಾನ್ಸ್ ಕಡೆಯಿಂದ ಅಂತ ಹೇಳಿದ್ರೆ. ಎಸ್ ಎಸ್ ಎಸ್, ಅದೇ ಫ್ಯಾನ್ಸ್ ಕೊಡೋ ಕೆಲವು ಸೋಷಿಯಲ್ ಮೀಡಿಯಾದಲ್ಲೇ ಯಾರು ಬೆಂಬಲ ಕೊಡಬೇಡಿ ಇದಕ್ಕೆ ಅಂತ. ನೋ ಪ್ರಾಬ್ಲಮ್, ಅದು ಅವರ ವಿಚಾರ. ವೈಯಕ್ತಿಕ 3 ಲಕ್ಷ ಫ್ಯಾನ್ಸ್ ಕೊಡ ಹತ್ರ ಬಸ್ ಚಾರ್ಜ್ ದುಡ್ಡಿಲ್ಲ ಅಂತಾನ, 3 ಲಕ್ಷ 1,000 ಜನ ಬರೋಕ್ಕಾಗಿಲ್ಲ ಅಂತ. ಇಲ್ಲ ನೋಡಿ ಬ್ರದರ್, ಇದೆಲ್ಲ ಒಂದು ಮಾಫಿಯಾ ನಡೀತಾ ಇದೆ. ದರ್ಶನ ಒಡೆ ಫಿಕ್ಸ್ ಮಾಡೋಕ್ಕೆ ಆ್ಯಕ್ಚುಲಿ ಎಕ್ಸ್ಪೋಸ್ ಮಾಡೋಕ್ಕೆ ಬಂದಿರೋದು ನಾನು. ಇಷ್ಟು ಫ್ಯಾನ್ಸ್ ಇರ್ಬೇಕಾದ್ರೆ ಯಾರು ಬಂದಿಲ್ಲ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಮ್ ಆಫ್ ಕಾನ್ಸ್ಪಿರಸಿ ಗೋಯಿಂಗ್ ಅಗೇನ್ಸ್ಟ್ ದರ್ಶನ್. ದರ್ಶನ್ ವಿರುದ್ಧವಾಗಿ ಏನು ನಡೀತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ. ಇಷ್ಟು ಈ 3 ದಿವಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ 2.8 ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ. ಇಲ್ಲಿ ಬಂದಿರೋದು 10 ಜನ. 10 ಜನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು ಅಲ್ಲಿ ಪ್ರೊಟೆಸ್ಟ್ಗೆ ಹೋಗ್ಬೇಡಿ, ಡೇಲ್ ಆಗುತ್ತೆ ಅಂತ. ನಾನು ಇವತ್ತು ಕೂಡ ಬಿಟ್ಬಿಡ್ತೀನಿ ಬೇಕಾದ್ರೆ ಈ ಕೇಸನ್ನ ಬಿಡ್ತೀನಿ. ಆಗಲಿಲ್ಲ ಅಂದರೆ ಆಕೆಗೆ ಏನು ಮಾಡೋಣ? ಒಂದು ಟೈಮ್ಲೈನ್ ಆಕೆಗೆ ಫಿಕ್ಸ್ ಮಾಡಿ, ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದರೆ ದೆನ್ ಐ ವಿಲ್ ಟೇಕ್ ಓವರ್ ದ ಕೇಸ್. ಒಬ್ಬರು ವಕೀಲರಾಗಿ ಕೆಲವರು ಆರೋಪಿಗಳಲ್ಲಿ ಮಂಡ್ಯ ಭಾಗದಂಥ ಆರೋಪಿಗಳಲ್ಲಿ ನಮ್ಮ ಮಗನ ಬಿಡ್ಸಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಮತ್ತೆ ರೇಣುಕಾಸ್ವಾಮಿ ತಂದೆ ತಾಯಿ ಹೆಂಡತಿಯವ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಡೆಫಿನೆಟ್ಲಿ ಸರ್, ಅವ್ರ ಮಗನಂತೂ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಡಿದೀವಿ ನಾವು. ಒಂದು ಮೆಸೇಜ್ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದ್ದೀರಾ? ಅದು 25 ಜನ ದಾಂಡಿಗರು ಕರ್ಕೊಂಬಂದು ಆ ಶೆಡ್ಡಲ್ಲಿ ಹಾಕಿ ಮಾಡೋಂಥ ಕೆಲಸನ ಇದು. ಆಮೇಲೆ ಇದನ್ನು ಉಸ್ತುವಾರಿ ವಹಿಸ್ಕೊಂಡಂಥ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ. ಇಟ್ ಶುಡ್ ನಾಟ್ ಡನ್ ಇಟ್.
ದರ್ಶನ್ 6 ಗಂಟೆವರೆಗೂ ಚೆನ್ನಾಗಿರ್ತಾರೆ. 6 ಗಂಟೆ ಮೇಲೆ ಏನಾಗ್ತಾರೆ ನನಗೆ ಗೊತ್ತಿಲ್ಲ, ಐ ಮೀನ್ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ. ಯಾರು ಹೇಳಿದಂದ್ರೆ 6 ಗಂಟೆ ಮೇಲೆ ಸಂಘ ಸೇರಿಲ್ಲ ಅಂತಂದರು. ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ ನಮ್ಮ ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು ನನ್ನ ತಿಳಿದಂಗೆ. ಐ ಥಿಂಕ್ ಈ ಶುಡ್ ಕ್ಯಾರಿ ಫಾರ್ವರ್ಡ್ ಇಸ್ ಫ್ಯಾಮಿಲಿ ದ್ಯಾದ ದ್ಯಾನ್ ದಿಸ್ ಇಡಿಯಟ್ಸ್. ಈ ಇಡಿಯಟ್ಸ್ ಜೊತೆ ಬೆಳೆಸಿರೋದನ್ನು ಸ್ವಲ್ಪ ಕಡಿಮೆ ಮಾಡಿ ಇನ್ನು ಮುಂದಕ್ಕೆ ಸಮಾಜಕ್ಕೆ ಆಸ್ತಿ ಆಗಬೇಕು ದರ್ಶನ್ ಅಂತ ನಮ್ಮ ಆಸೆ ಸರ್.